ರಾಯಚೂರಿನ ತಾಯಮ್ಮನಿಗೆ ಗೊತ್ತಾಗದ ದೇಶದ ಅಭಿವೃದ್ಧಿ ಕ್ರಾಂತಿ. ಇಷ್ಟೆಲ್ಲ ಅಭಿವೃದ್ಧಿ ಆಗಿದ್ರೂ ಅದೆಲ್ಲ ಗೊತ್ತಿಲ್ಲದೆ ಪ್ರಾಣ ಕಳ್ಕೊಂಡ ತಾಯಮ್ಮ. ದೇಶ 78ನೇ ಸ್ವಾತಂತ್ರ್ಯ ದಿನಾಚರಣೆಯ ಸಂಭ್ರಮದಲ್ಲಿದೆ. ದೇಶದ ಪ್ರಧಾನಿ ಕೆಂಪು ಕೋಟೆಯ ಮೇಲೆ ನಿಂತು ಮಾಡಿದ ಭಾಷಣದಲ್ಲಿ ಕಳೆದ 10 ವರ್ಷಗಳಲ್ಲಿ ಮೂಲಭೂತ ಸೌಲಭ್ಯಗಳಲ್ಲಿ ದೇಶ ಅಭೂತಪೂರ್ವ ಅಭಿವೃದ್ಧಿ ಕಂಡಿದೆ ಅಂತ ಹೇಳಿಕೊಂಡಿದ್ದಾರೆ. ಮುಖ್ಯಮಂತ್ರಿಯವರು ಬೆಂಗಳೂರಿನ ಮಾಣಿಕ್ ಷಾ ಪೆರೇಡ್ ಗ್ರೌಂಡ್ನಲ್ಲಿ ಮಾತನಾಡಿ ತಮ್ಮ ಸರ್ಕಾರದ ಸಾಧನೆಗಳ ಬಗ್ಗೆ ಹೇಳಿಕೊಂಡಿದ್ದಾರೆ. ಒಟ್ಟಾರೆ ಇಡೀ ದೇಶ ಭಾರಿ ಖುಷಿಯಲ್ಲಿದೆ. ಸರ್ಕಾರ ನಡೆಸೋರು ತಮ್ಮ ಸಾಧನೆಗಳ ಪಟ್ಟಿ ಇಟ್ಟು ತಮ್ಮ ಬೆನ್ನನ್ನ ತಾವೇ ತಟ್ಕೊಳ್ತಿದ್ದಾರೆ. ಆದರೆ ರಾಯಚೂರಿನಲ್ಲಿ ಮಾತ್ರ ಒಬ್ಬ ತಾಯಮ್ಮನಿಗೆ ದೇಶ 78 ವರ್ಷಗಳಲ್ಲಿ ಕಂಡಿರುವ ಅಭಿವೃದ್ಧಿ ಕ್ರಾಂತಿಯ ಬಗ್ಗೆ ಏನೇನೂ ಅರಿವಿಲ್ಲದೆ ಹೋಗಿದೆ. ತನ್ನ ಸುತ್ತಮುತ್ತ ಆಗಿರುವ ಮಹಾ ಏಳಿಗೆಯನ್ನ ನೋಡದ ಆ ತಾಯಮ್ಮ ಶೌಚಕ್ಕಾಗಿ ಬಯಲಿಗೆ ಹೋಗಿದ್ದಾರೆ. ಅಲ್ಲಿ ಅದೇ ಸಂದರ್ಭ ಕಾಮಗಾರಿ ನಡೆಸ್ತಾ ಇದ್ದ ಜೆಸಿಬಿ ಮಣ್ಣು ಸುರಿದಿದ್ದು ತಾಯಮ್ಮನ ಮೇಲೆ ಬಿದ್ದು ಆಕೆ ಮೃತಪಟ್ಟಿದ್ದಾಳೆ. ನೀವೇ ಹೇಳಿ, ಇದು ತಾಯಮ್ಮನದ್ದೇ ತಪ್ಪಲ್ವಾ? 2019ರಲ್ಲೇ ಅಂದ್ರೆ 5 ವರ್ಷಗಳ ಮೊದಲೇ ಪ್ರಧಾನಿ ಮೋದಿ ಅವರು ಈಗ ದೇಶದ ಪ್ರತಿಯೊಂದು ಮನೆಯಲ್ಲೂ ಶೌಚಾಲಯವಿದೆ, ಈಗ ಭಾರತ ಬಯಲು ಶೌಚ ಮುಕ್ತ ದೇಶವಾಗಿದೆ, ನಮ್ಮ ದೇಶ ಈಗ ಸ್ವಚ್ಛ ಭಾರತವಾಗಿದೆ ಅಂತ ಘೋಷಿಸಿಬಿಟ್ಟಿದ್ದಾರೆ. ಕರ್ನಾಟಕವಂತೂ 95% ಬಯಲು ಬಹಿರ್ದೆಸೆ ಮುಕ್ತವಾಗಿದೆ ಅಂತ ಕೇಂದ್ರ ಜಲಶಕ್ತಿ ಸಚಿವಾಲಯ ಕಳೆದ ವರ್ಷ ಮೇನಲ್ಲೇ ಹೇಳಿದೆ. ಭಾರತ ಸರ್ಕಾರ, ಕರ್ನಾಟಕ ಸರ್ಕಾರಗಳು ಪ್ರತಿ ಮನೆಗೆ ಶೌಚಾಲಯ ಕಟ್ಕೊಡೋಕೆ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿವೆ, ಈಗ್ಲೂ ಮಾಡ್ತಾನೆ ಇವೆ. ಆದ್ರೆ ಈ ರಾಯಚೂರಿನ ತಾಯಮ್ಮನಿಗೆ ಇದ್ಯಾವುದು ಗೊತ್ತಿಲ್ಲ ಅಂದ್ರೆ ಏನ್ ಹೇಳೋದು? ಬಯಲು ಶೌಚಕ್ಕೆ ಹೋದ ಮಹಿಳೆಯ ಮೇಲೆ ಅದೇ ಜಾಗದಲ್ಲಿ ಕೆಲಸ ಮಾಡುತ್ತಿದ್ದ ಜೆಸಿಬಿ ಚಾಲಕ ಮಣ್ಣು ಸುರಿದಿದ್ದು ಮಹಿಳೆ ಸಾವನ್ನಪ್ಪಿರುವ ಹೃದಯ ವಿದ್ರಾವಕ ಘಟನೆ ರಾಯಚೂರಿನಲ್ಲಿ ನಡೆದಿದೆ. ನಗರದ ಆಶಾಪುರ ರಸ್ತೆಯಲ್ಲಿನ ಜನತಾ ಕಾಲೋನಿಯಲ್ಲಿ ಗುರುವಾರ ಮುಂಜಾನೆ ಈ ದುರ್ಘಟನೆ ಸಂಭವಿಸಿದೆ. ಮಣ್ಣು ಹಾಕಿದ ಕಾರಣ ಉಸಿರುಗಟ್ಟಿ ಮಹಿಳೆ ಮೃತಪಟ್ಟಿದ್ದು, ಘಟನೆಯಲ್ಲಿ ಮೃತಪಟ್ಟ ಮಹಿಳೆಯನ್ನ 32 ವರ್ಷದ ತಾಯಮ್ಮ ಅಂತ ಗುರುತಿಸಲಾಗಿದೆ. ಬಡಾವಣೆಯಲ್ಲಿದ್ದ ಖಾಲಿ ನಿವೇಶನದಲ್ಲಿ ಗಿಡಗಂಟಿಗಳು ಬೆಳೆದಿದ್ವು. ಈ ಖಾಲಿ ನಿವೇಶನದಲ್ಲಿ ಕೆಲ ಮಹಿಳೆಯರು ಬಯಲು ಶೌಚಕ್ಕೆ ಹೋಗ್ತಿದ್ರು. ನಿವೇಶನದಲ್ಲಿ ಕಸ ಕಡ್ಡಿ ಬೆಳೆದಿದ್ದನ್ನ ಜೆಸಿಬಿ ಮೂಲಕ ಸ್ವಚ್ಛಗೊಳಿಸಲಾಗ್ತಾ ಇತ್ತು. ಈ ವೇಳೆ ಈ ದುರ್ಘಟನೆ ನಡೆದಿದೆ. ಶೌಚಕ್ಕೆ ಅಂತ ಮಹಿಳೆ ತೆರಳಿದ್ದ ವೇಳೆಯಲ್ಲೇ ಜೆಸಿಬಿ ಚಾಲಕ ಮಣ್ಣು ಸುರಿದಿದ್ದಾನೆ. ಹೀಗಾಗಿ ಮಣ್ಣಿನಡಿ ಸಿಲುಕಿದ ತಾಯಮ್ಮ ಉಸಿರುಗಟ್ಟಿ ಸ್ಥಳದಲ್ಲೇ ಮೃತಪಟ್ಟಿದ್ದಾರೆ. ಮೃತಪಟ್ಟ ಮಹಿಳೆಯ 3 ಮಕ್ಕಳು ಈಗ ಅನಾಥರಾಗಿದ್ದಾರೆ. ಜೆಸಿಬಿ ಚಾಲಕನನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಮರಣೋತ್ತರ ಪರೀಕ್ಷೆಗಾಗಿ ರಿಮ್ಸ್ ಆಸ್ಪತ್ರೆಗೆ ಶವ ರವಾನೆ ಮಾಡಲಾಗಿದೆ. ರಾಯಚೂರು ಪಶ್ಚಿಮ ಪೊಲೀಸ್ ಠಾಣೆಯ ವ್ಯಾಪ್ತಿಯಲ್ಲಿ ಈ ಘಟನೆ ನಡೆದಿದೆ. ದೇಶ ಸ್ವತಂತ್ರವಾಗಿ ವರ್ಷ 78 ಆದ್ರೂ ನಮ್ಮ ತಾಯಂದರಿಗೆ ಬಯಲಿಗೆ ಶೌಚಕ್ಕೆ ಹೋಗುವ ಘೋರ ಅವಮಾನ ಹಾಗೂ ಶಿಕ್ಷೆಯಿಂದ ಇನ್ನೂ ಸ್ವಾತಂತ್ರ್ಯ ಸಿಕ್ಕಿಲ್ಲ. ಇಡೀ ದೇಶ ಸ್ವಾತಂತ್ರ್ಯ ದಿನಾಚರಣೆಯ ಸಂಭ್ರಮದಲ್ಲಿರುವಾಗ 3 ಮಕ್ಕಳ ತಾಯಮ್ಮ ಈ ಸಂಭ್ರಮದ ನಡುವೇನೇ ಉಸಿರುಗಟ್ಟಿ ಪ್ರಾಣ ಚೆಲ್ಲಿದ್ದಾರೆ. ನಮಗೆ ಇದಕ್ಕಿಂತ ನಾಚಿಕೆಗೇಡು ಬೇರೇನಾದ್ರೂ ಇದೆಯಾ? ಸ್ವತಂತ್ರ ಪತ್ರಿಕೋದ್ಯಮ ಇಂದಿನ ತುರ್ತು ಅದನ್ನ ವಾರ್ತಾ ಭಾರತಿ ಮಾಡ್ತಾ ಇದೆ. ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡೋದ್ರ ಜೊತೆಗೆ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ, ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ಕೂಡ ಶೇರ್ ಮಾಡಿ. ಹೀಗೆ ನೀವು ಮಾಡಿದಾಗ ನಮ್ಮ ಚಾನೆಲ್ ಮತ್ತಷ್ಟು ಜನರಿಗೆ ತಲುಪತ್ತೆ, ಆ ಮೂಲಕ ನಮಗೆ ಸಹಕಾರ ಆಗತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಮಾಡಬಹುದಾದ ಸಹಕಾರ. ಧನ್ಯವಾದ.